ಓಕೆ ಮತ್ತಾಯನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಎಂಟನೇ ವಚನ ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ ನಾನು ಸಹ ಬಂದು ಆ ಕೂಸಿಗೆ ಅಡ್ಡ ಬಿಳಬೇಕು ಎಂದು ಹೇಳಿ ಅವರನ್ನ ಬೆತ್ಲೆಹೇಮಿಗೆ ಕಳಿಸಿದರು ಇದು ವಾಕ್ಯ ಹೇಳಿದ್ರೆ ಒಂದು ತಪ್ಪಾದ ಸ್ಥಳ ತಪ್ಪಾದ ಜನರು ತಪ್ಪಾಗಿ ಆಲೋಚನೆ ತುಂಬುತ್ತಾರೆ ಹುಷಾರ್ ಮಗನಿ ಮಗಳೇ ಸಹೋದರ ಸಹೋದರಿ ಈಗ ನಾವು ವಾಕ್ಯ ಏನು ಓದಿದೀವಲ್ವಾ ಇಲ್ಲಿ ಮೂಡಣ ದೇಶದಲ್ಲಿ ಒಂದು ನಕ್ಷತ್ರ ಕಾಣಿಸಿದೆ ಮೂಡಣ ದೇಶದಲ್ಲಿ ಒಂದು ನಕ್ಷತ್ರ ಕಾಣಿಸಿದೆ ಆ ನಕ್ಷತ್ರವನ್ನ ನೋಡಿದಂತ ಜೋಯಿಸರಿಗೆ ಒಂದು ಸತ್ಯ ಅರ್ಥ ಆಗಿದೆ ಏನಂದ್ರೆ ಲೋಕರಕ್ಷಕನು ಹುಟ್ಟಿದಾನೆ ನಮ್ಮನ್ನು ರಕ್ಷಿಸುವಂತ ರಕ್ಷಕನು ಹುಟ್ಟಿದಾನೆ ನಮಗೆ ರಕ್ಷಣೆ ಕೊಡುವಂತ ಕರ್ತನು ಇಸ್ರಾಯೇಲ್ನಲ್ಲಿ ಹುಟ್ಟಿದಾನೆ ಅಂತ ಹೇಳಿ ಆ ನಕ್ಷತ್ರ ಬರಿ ಕಾಣಿಸಲಿಲ್ಲ ಆ ಜೋಯಿಸರನ್ನ ಎಲ್ಲಿ ಕರ್ಕೊಂಡು ಬರ್ತಾ ಇದೆ ಅಂದ್ರೆ ಇಸ್ರಾಯೇಲಿ ಕರ್ಕೊಂಡು ಬರ್ತಾ ಇದೆ ಆ ನಕ್ಷತ್ರವನ್ನು ನೋಡ್ತಾ 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 ರಕ್ಷಕನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಯೇಸುವನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ರಕ್ಷಕನನ್ನು ಕಾಣ್ಲಿಕ್ಕೆ ಬರ್ತಾ ಇದ್ದಾರೆ ಇಸ್ರಾಯೇಲರು ಬಂದಿದ್ದಾರೆ ಆ ನಕ್ಷತ್ರ ಹಿಂಬಾಲಿಸಿ ನಕ್ಷತ್ರನ ಫಾಲೋ ಮಾಡ್ತಾ ನಕ್ಷತ್ರನ ಫಾಲೋ ಮಾಡ್ತಾ ಸೀದಾ ಇಸ್ರಾಯೇಲಿಗೆ ಯೆರೂಶಲೇಮಿಗೆ ಬಂದಿದ್ದಾರೆ ಆದ್ರೆ ಒಂದು ವಿಷಯ ಏನಂದ್ರೆ ಯೆರೂಶಲೇಮಿಗೆ ಬರೋವರೆಗೂ ನಕ್ಷತ್ರ ಹಿಂಬಾಲಿಸಿದ್ದಾರೆ ಒಂದು ವೇಳೆ ಆ ಅಲ್ಲಿ ಬಂದ ನಂತರ ಒಂದು ವೇಳೆ ನಕ್ಷತ್ರ ಹಿಂಬಾಲಿಸೋದು ಮರ್ತೋದ್ರೇನೋ ನಕ್ಷತ್ರನ ನೋಡೋದು ಮರ್ತೋದ್ರೇನೋ ಗೊತ್ತಿಲ್ಲ ದಾರಿ ತಪ್ಪಿ ದಾರಿ ಮಿಸ್ ಆಗಿ ಬೆತ್ಲೆಹೇಮಿಗೆ ಹೋಗೋದ್ರ ಬದಲು ಯೇಸಾಯ ಹತ್ರ ಹೋಗೋದ್ರ ಬದಲು ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಏರೋದ್ ರಾಜನ ಹತ್ರ ಹೋಗಿದ್ದಾರೆ ಏರೋದ್ ರಾಜನ ಹತ್ರ ಹೋಗಿದ್ದಾರೆ ಅವರು ಸತ್ಯವನ್ನ ಹುಡುಕುತ್ತಾ ಹುಡುಕುತ್ತಾ ಸತ್ಯವನ್ನ ಹಿಂಬಾಲಿಸಿ ಅಲ್ಲಿ ಯೇಸು ಹತ್ರ ಹೋಗೋದ್ರ ಬದಲು ಬೆತ್ಲೆಹೇಮಿಗೆ ಹೋಗೋದ್ರ ಬದಲು ಏರೋದ್ ರಾಜನ ಹತ್ರ ಹೋಗಿದ್ದಾರೆ ತಪ್ಪಾದ ಸ್ಥಳಕ್ಕೆ ಹೋಗಿದ್ದಾರೆ ತಪ್ಪಾದಂತ ವ್ಯಕ್ತಿಯ ಬಳಿಗೆ ಹೋಗಿದ್ದಾರೆ ರಾಂಗ್ ಪ್ಲೇಸಿಗೆ ಹೋಗಿದ್ದಾರೆ ಆ ಯೆರೂಶಲೇಮಿಗೆ ಹೋದ ಮೇಲೆ ಈ ಜೋಯಿಸ್ ಹೇಳ್ತಾರೆ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಅಂತ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ನೋಡ್ಲಿಕ್ಕೆ ನಾವು ಮೂಡಣ ದೇಶದಿಂದ ಬಂದಿದೀವಿ ಅಂತ ಈ ಜೋಯಿಸ್ ಹೇಳಿದ ಕೂಡಲೇ ಆ ರಾಜನಿಗೆ ಕಳವಳ ಆಗಿ ಆ ರಾಜನಿಗೆ ಗಲಿಬಿಲಿಯಾಗಿ ಆ ರಾಜನ ಒಳಗಡೆ ಅಸೂಯೆ ಹುಟ್ಟಿ ನಾನೊಬ್ಬ ರಾಜ ಇದ್ದಂಗಲೇ ಇನ್ನೊಬ್ಬ ರಾಜ ಹೆಂಗ್ ಹುಟ್ಟುತ್ತಾನೆ ಅಂತ ಅವನು ಪಂಡಿತರನ್ನ ಕರೆಸಿ ಶಾಸ್ತ್ರಿಗಳನ್ನ ಕರೆಸಿ ವಿಚಾರ ಮಾಡುವಾಗ ಹೌದು ರಾಜ ಯಹೂದ್ಯರ ಅರಸನಾಗಿ ಹುಟ್ಟುತ್ತಾನೆ ಅದು ಹುಟ್ಟಿದ್ರೆ ಬೆತ್ಲೆಹೇಮನಲ್ಲಿ ಹುಟ್ಟುತ್ತಾನೆ ಅಂತ ಆ ಶಾಸ್ತ್ರಿಗಳು ಪಂಡಿತರು ಆ ಶಾಸ್ತ್ರ ಓದಿ ಹೇಳುವಾಗ ಅವನಿಗೆ ಗಲಿಬಿಲಿ ಆಗಿ ಒಳಗಡೆ ಯೇಸುವನ್ನು ಕೊಲ್ಲಬೇಕಂತ ಇದ್ದಾನೆ ಒಳಗಡೆ ಯೇಸುವನ್ನು ಸಾಯಿಸ್ಬೇಕಂತ ಇದ್ದಾನೆ ಒಳಗಡೆ ಯೇಸುವನ್ನು ಅಥ ಮಾಡ್ಬೇಕಂತ ಇದ್ದಾನೆ ಆ ಒಳಗಡೆ ಯೇಸುವನ್ನ ಕೊಲ್ಲಬೇಕಂತ ಮನಸ್ಸಿಟ್ಕೊಂಡು ಆ ಒಂದು ಜೋಯಿಸ್ರಿ ಹೇಳ್ತಾನೆ ನೀವು ಹೋಗ್ರಿ ಯೇಸುವನ್ನ ನೋಡ್ರಿ ಮಗುನ ನೋಡ್ರಿ ಕೂಸನ್ನ ನೋಡ್ರಿ ನೀವು ಹೋಗಿ ಬಂದು ನೀವು ನೋಡಿ ನೋಡಿದ ಮೇಲೆ ಬಂದು ನನಗೆ ಹೇಳ್ರಿ ನಾನು ಕೂಡ ಬಂದು ಆ ಕೂಸಿಗೆ ಅಡ್ಡ ಬೀಳ್ತೀನಿ ಅಂತ ಹೇಳ್ತಾನೆ ಅದು ಸುಳ್ಳದು ಅವನ ಅಡ್ಡ ಬೀಳ್ತೇನೆ ಅನ್ನೋದು ಸುಳ್ಳು ಯೇಸುವನ್ನ ಕೊಲ್ಲಬೇಕಂತ ಇದ್ದಾನೆ ಯೇಸುವನ್ನ ಸಾಯಿಸ್ಬೇಕಂತ ಇದ್ದಾನೆ ಯೇಸುವನ್ನ ಪತನ ಮಾಡ್ಬೇಕಂತ ಇದ್ದಾನೆ ಯೇಸುವನ್ನ ನಾಶ ಮಾಡ್ಬೇಕಂತ ಇದ್ದಾನೆ ಈ ಜೋಯಿಸರು ತಪ್ಪಾದ ಸ್ಥಳದಲ್ಲಿ ಹೋಗಿದ್ದಾರೆ ರಾಂಗ್ ಆದಂತ ಸ್ಥಳದಲ್ಲಿ ಹೋಗಿದ್ದಾರೆ ತಪ್ಪಾದಂತ ವ್ಯಕ್ತಿ ಹತ್ರ ಹೋಗಿದ್ದಾರೆ ಒಂದು ಮಾತು ಹೇಳ ರಾಂಗ್ ಆದಂತ ಸ್ಥಳಕ್ಕೆ ಹೋದ್ರೆ ತಪ್ಪಾದ ಸ್ಥಳಕ್ಕೆ ಹೋದ್ರೆ ತಪ್ಪಾದಂತ ಜನರ ಹತ್ರ ಹೋದ್ರೆ ಅವರು ತಪ್ಪಾಗಿ ನಮ್ಮ ತಲೆಯಲ್ಲಿ ತುಂಬುತ್ತಾರೆ ನಮ್ಮನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಮಗನಿ ಮಗಳೇ ಸಹೋದರ ಸಹೋದರಿ ದೇವರ ಮಕ್ಕಳಾದಂತ ನಾವು ವಿಶ್ವಾಸಿಗಳಾದಂತ ನಾವು ದೇವರನ್ನ ನಂಬಿದಂತ ನಾವು ನಮಗೊಂದು ವಿಷಯ ಗೊತ್ತಿರಬೇಕು ನಾವು ಎಲ್ಲಿಗೆ ಹೋಗಬಹುದು ಎಲ್ಲಿಗೆ ಹೋಗಬಾರದು ನಾವು ಎಂತ ಸ್ಥಳಕ್ಕೆ ಹೋಗ್ಬೇಕು ಎಂತ ಸ್ಥಳಕ್ಕೆ ಹೋಗ್ಬಾರ್ದು ಅಂತ ನಮಗೆ ಬುದ್ಧಿ ಇರಬೇಕು
ಎಂತ ಜನರ ಹತ್ರ ಹೋಗಬೇಕು ಎಂತ ಜನರ ಹತ್ರ ಹೋಗಬಾರದು ಅಂತ ನಮಗೆ ಜ್ಞಾನ ಇರಬೇಕು. ಯಾವ ಸ್ಥಳದಲ್ಲಿ ನಿಂತ್ಕೋಬೇಕು ಯಾವ ಸ್ಥಳದಲ್ಲಿ ನಿಂತ್ಕೋಬಾರದು ಅಂತ ನಮಗೆ ತಿಳುವಳಿಕೆ ಇರಬೇಕು. ಎಂತವ್ರು ಸವಾಸ ಮಾಡಬೇಕು ಎಂತವ್ರು ಸವಾಸ ಮಾಡಬಾರದು ಅಂತ ನಮಗೆ ಬುದ್ಧಿವಂತಿಕೆ ಇರಬೇಕು. ಈ ಜಾಗದಲ್ಲಿ ಆತ್ಮಿಕತೆ ಇದೆಯಾ ಅಥವಾ ಆತ್ಮಿಕತೆ ಇಲ್ಲವ ಅಂತ ತಿಳ್ಕೊಂಡು ಆ ಜಾಗದಲ್ಲಿ ಇರ್ಬೇಕಾ ಇಲ್ಬ ಇರಬಾರ್ದ ಅಂತ ಡಿಸೈಡ್ ಮಾಡಬೇಕು. ಈ ವ್ಯಕ್ತಿ ಆತ್ಮಿಕನ ಈ ವ್ಯಕ್ತಿ ಆತ್ಮಿಕತೆ ಇಲ್ದವನ ಅಂತ ತಿಳ್ಕೊಂಡು ಆ ವ್ಯಕ್ತಿ ಜೊತೆ ವ್ಯವಹಾರ ಮಾಡಬೇಕು. ಈ ಸ್ತ್ರೀ ಆತ್ಮಿಕವಾಗಿದ್ದಾಳ ಈ ಸ್ತ್ರೀ ಆತ್ಮಿಕವಾಗಿಲ್ವ ಅಂತ ತಿಳ್ಕೊಂಡು ಆ ಸ್ತ್ರೀ ಜೊತೆ ವ್ಯವಹಾರ ಮಾಡ್ಬೇಕು. ಅದು ಬಿಟ್ಟು ಬಹಳ ಜನ ಎಲ್ಲಿ ಬೇಕ ಅಲ್ಲಿ ತಿರುಗ್ತಾ ಇರ್ತಾರೆ. ಎಂತವ್ರ ಜೊತೆ ಬೇಕಂತವ್ರ ಜೊತೆ ತಿರುಗ್ತಾ ಇರ್ತಾರೆ. ಎಲ್ಲಿ ಬೇಕಲ್ಲಿ ಹೋಗ್ತಾ ಇರ್ತಾರೆ. ಮನಸ್ಸಿಗೆ ಬಂದ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಮಗನಿ ಮಗಳೇ ಸಹೋದರ ಸಹೋದರಿ, ಸರಾಯಿ ಕುಡಿತ ಪಾಪಿಷ್ಟ ಕಾರ್ಯಗಳನ್ನು ಮಾಡೋರ ಹತ್ರ ನಿಂದೇನ್ ಕೆಲಸ? ನೀನ್ ಯಾಕೆ ಹೋಗ್ಬೇಕಲ್ಲಿ? ನಿಂದೇನಿದೆ ಕೆಲಸ ಅಲ್ಲಿ? ನೀನ್ ಅಲ್ಲಿ ಹೋದ್ರೆ ಏನ್ ಕಲಿತೀಯ? ನೀನ್ ಅಲ್ಲಿ ಬುದ್ಧಿ ಕಲ್ತ್ಕೊಳ್ಳೋದಾದ್ರೆ ಏನಿದೆ? ನೀನು ಒಂದು ವೇಳೆ ನಾಳೆ ನಿನ್ ಜೀವಿತ ನಿನ್ ಹೃದಯನ ಲೂಸ್ ಬಿಟ್ಟು ಒಂದು ವೇಳೆ ನಾಳೆ ನೀನು ಸಹ ಕುಡಿಯೋರ್ ಜೊತೆ ಸೇರಿ ಮಜಾ ಮಾಡೋರ್ ಜೊತೆ ಸೇರಿ ಪಾಪಿಷ್ಟ ಕಾರ್ಯಗಳನ್ನ ಮಾಡೋರ್ ಜೊತೆ ಸೇರಿ ಒಂದು ವೇಳೆ ನಿನ್ ಹೃದಯ ಲೂಸ್ ಬಿಟ್ಟು ನಾಳೆ ನೀನು ಸಹ ಅವ್ರ ತರ ರೆಡಿ ಆದ್ರೆ ತಯಾರಾದ್ರೆ ನಿನ್ ಭವಿಷ್ಯದ ಗತಿ ಏನು? ನಿನ್ ಫ್ಯೂಚರ್ ಗತಿ ಏನು? ಇನ್ನು ಬಹಳ ಜನ ಇಸ್ಪೆಟ್ ಆಡೋ ಜೊತೆ ನಿಮ್ದೇನ್ರಿ ಕೆಲಸ? ಜೂಜಾಡೋ ಜೊತೆ ನಿಮ್ದೇನ್ರಿ ಕೆಲಸ? ಬೆಟ್ಟಿಂಗ್ ಆಡೋ ಜೊತೆ ನಿಮ್ದೇನ್ರಿ ಕೆಲಸ? ಅಲ್ಲಿ ಯಾಕ್ರಿ ನೀವು ಹೋಗ್ಬೇಕು? ಜ್ಞಾನ ಇಲ್ವೋ ನಿಮಗೆ? ಯಾರ ಹತ್ರ ಹೋಗ್ಬೇಕು ಯಾರ ಹತ್ರ ಹೋಗ್ಬಾರ್ದು, ಎಂತ ಜನರು ಸವಾಸ ಮಾಡ್ಬೇಕು ಎಂತ ಜನರು ಸವಾಸ ಮಾಡಬಾರ್ದು? ಜೂಜಾಡೋ ಹತ್ರ ಹೋಗಿ ಕಲ್ತ್ಕೊಳ್ಳೋದೇನಿದೆ? ತಿಳ್ಕೊಳ್ಳೋದೇನಿದೆ? ಅಂತವ್ರ ಹತ್ರ ಹೋದ್ರೆ ನಿನ್ಗೇನ್ ಪ್ರಯೋಜನ? ಒಂದು ವೇಳೆ ನಿನ್ ಹೃದಯನ ಲೂಸ್ ಬಿಟ್ಟು ಒಂದು ವೇಳೆ ನಾಳೆ ನಿನ್ ಜೀವನ ಬದಲಾಗಿ ನೀನು ಸಹ ಆ ರೀತಿ ಬೆಟ್ಟಿಂಗ್ ಆಡ್ತಾ ಹೋದ್ರೆ ನಿನ್ನ ಕುಟುಂಬದ ಗತಿ ಏನು? ನಿನ್ನನ್ನೇ ನಂಬಿಕೊಂಡು ಬಂದಂತ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನು? ನಾಳೆ ನಿನ್ ಜೀವನ ಬೀದಿ ಪಾಲಾದ್ರೆ ಬಂದು ನೋಡೋರು ಯಾರು? ಕೆಲವು ಪುಂಡು ಪೋಕರಿಗಳಿರ್ತಾರೆ, ಅವ್ರ ಕೆಲಸನೇ ಅಲ್ಲಿ ಇಲ್ಲಿ ತಿರುಗೋದು, ರೌಡಿಸಂ ಮಾಡ್ತಾ ತಿರುಗೋದು, ಅವ್ರನ್ನ ರೇಗಿಸೋದು ಇವ್ರನ್ನ ರೇಗಿಸೋದು ಮಾಡ್ತಾ ಕಾಲ ಕಳೀತಾ ಇರ್ತಾರೆ. ದೇವ್ರ ಮಕ್ಕಳಿಗೆ ಅಲ್ಲಿ ಕೆಲಸ? ಅಂಥವ್ರ ಜೊತೆ ಏನು ಒಡನಾಟ? ಅಂಥವ್ರ ಜೊತೆ ಏನು ಫ್ರೆಂಡ್ಶಿಪ್? ಅಲ್ಲಿ ಕಲಿಯೋದೇನು ನೀನು? ಅಲ್ಲಿ ಅಲ್ಲಿ ಒಳ್ಳೇದೇನ್ ತಿಳ್ಕೊಂತೀಯ ನೀನು? ಇಂಥವ್ರ ಜೊತೆ ನೀನು ಫ್ರೆಂಡ್ಶಿಪ್ ಮಾಡಿದ್ರೆ ನಾಳೆ ನಿನ್ನ ಜೀವನ ಕೂಡ ಪುಂಡು ಪೋಖರಿಯಾಗಿ, ಅಂದ್ರೆ ಆ ಪುಂಡು ಪೋಖರಿಗಳಲ್ಲಿ ನೀನು ಸಹ ಒಬ್ಬ ಪುಂಡು ಪೋಖರಿ ಆಗೋದು ಗ್ಯಾರಂಟಿ. ಬಹಳ ಜನ ಕೆಲಸ ಮಾಡ್ತಿರ್ತೀರಿ, ಜಾಬ್ ಮಾಡೋರಿದ್ದೀರಿ, ಕಂಪನಿಯಲ್ಲಿ ಕೆಲಸ ಮಾಡೋರಿದ್ದೀರಿ. ನೀನ್ ಜಾಬ್ ಮಾಡುವಂತ ಸ್ಥಳದಲ್ಲಿ, ಉದ್ಯೋಗ ಮಾಡುವಂತ ಸ್ಥಳದಲ್ಲಿ, ಕೆಲಸ ಮಾಡುವಂತ ಸ್ಥಳದಲ್ಲಿ ನಿನ್ ಜೊತೆ ಕೆಲಸಗಾರರು, ನಿನ್ ಜೊತೆ ಸಿಬ್ಬಂದಿಗಳು, ನಿನ್ ಜೊತೆ ಸ್ಟಾಫ್ಗಳು ಯಾವಾಗಲೂ ಬರೀ ಪಾಪದ ವಿಷಯಗಳು ಮಾತಾಡ್ತಿರ್ತಾರೆ, ಬರೀ ಕೆಟ್ಟ ವಿಷಯಗಳು ಮಾತಾಡ್ತಿರ್ತಾರೆ. ದೇವ್ರ ಮಗನಾದಂತೆ ನೀನು, ದೇವ್ರ ಮಗಳಾದಂತೆ ನೀನು, ನಿನ್ ಕೆಲಸ ಎಷ್ಟು ಮಾಡಬೇಕು, ನಿನ್ ಕೆಲಸ ಎಷ್ಟು ನೋಡ್ಕೋಬೇಕು, ಬಂದು ಬಿಡಬೇಕು. ಅವ್ರ ಪಾಪಿಷ್ಟಗಳ ಕಾರ್ಯಗಳ ಪಾಪಿಷ್ಟ ವಿಷಯಗಳನ್ನ ಅವ್ರು ಮಾತಾಡಿದ್ರೆ ನೀನ್ ಯಾಕೆ ಅದನ್ನ ಕೇಳ್ತೀಯ? ನೀನ್ ಯಾಕೆ ಅವ್ರ ಜೊತೆ ಸೇರ್ತೀಯ? ನೀನ್ ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀಯ? ನೀನ್ ಯಾಕೆ ಅವ್ರ ಜೊತೆ ಡೀಪ್ ಆಗಿ ಫ್ರೆಂಡ್ಶಿಪ್ ಮಾಡ್ತೀಯ? ನೀನು ಒಂದು ವೇಳೆ ಅವ್ರ ಜೊತೆ ಡೀಪ್ ಆಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಒಂದು ದಿನ ನಿನ್ ಜೀವನ ಪಾಪರಾಗೋದು ಗ್ಯಾರಂಟಿ, ಮರಿಬೇಡ ಇದನ್ನ. ದೇವ್ರ ಮಕ್ಕಳಿಗೆ ಬುದ್ಧಿ ಇರ್ಬೇಕು. ಈ ಸ್ಥಳದಲ್ಲಿ ನಿಂತ್ಕೋಬಹುದಾ, ನಿಂತ್ಕೋಬಾರ್ದ? ಈ ವ್ಯಕ್ತಿ ಹತ್ರ ನಿಂತ್ಕೋಬಹುದಾ, ನಿಂತ್ಕೋಬಾರ್ದ? ಇನ್ನು ದೇವರಂದ್ರೆ ಆಗದವರು, ಚರ್ಚ್ ಅಂದ್ರೆ ಆಗದವರು, ಪಾಸ್ಟರ್ ಅಂದ್ರೆ ಆಗದವರು ನಮ್ ದೇವ್ರ ಬಗ್ಗೆ ಕೆಟ್ಟದೇ ಮಾತಾಡ್ತಾರ್ರಿ, ಚರ್ಚ್ಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರ್ರಿ, ಸೇವಕರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರ್ರಿ ಅವರು. ಯಾಕಂದ್ರೆ ಅವ್ರಿಗೆ ದೇವರಂದ್ರೆ ಆಗಲ್ಲ ಅವ್ರಿಗೆ. ಅಂತವ್ರ ಹತ್ರ ನೀನ್ ಯಾಕೆ ಹೋಗ್ಬೇಕು? ಅಂತವ್ರ ಹತ್ರ ನೀನ್ ಹೋಗ್ಬೇಕು? ಅಂತವ್ರ ಹತ್ರ ನೀನ್ ಚರ್ಚೆಗಿಳಿಬೇಕು? ಒಂದೊಂದ್ಸಾರಿ ಎಷ್ಟೋ ಜನ ಈ ದೇವ್ರ ನಂಬಿದ ಮಕ್ಕಳೇ ಸರಿಯಾಗಿ ಬೆಂದಿಲ್ಲ, ಇವ್ರು ಅರ್ಧಂಬರ್ಧ ಬೆಂದು ಅವ್ರ ಹತ್ರ ಹೋಗಿ ನಾಳೆ ಏನಾಗುತ್ತೆ ಗೊತ್ತಾ ನೀನು? ಅವ್ರು ಲಾಸ್ಟ್ ನಿನ್ನೇ ದೇವರಿಂದ ಹಿಂದೆ ಹೋಗುವಂತೆ ಮಾಡಿ
ನಿನ್ನನ್ನು ಇಂಚಾರಿ ಹೋಗುವಂತ ಮಾಡಿ ಅವರು ಅವರ ತರ ನಿನ್ನ ಬದಲಾಯಿಸಿ ಅವರು ಅವರ ನಿನ್ನ ತರ ಮಾರ್ಪಾಟು ಮಾಡಿ ನಾಳೆ ನಿನ್ನ ಬಾಯಿಂದ ಯೇಸುನ ಬಯ್ಯೋ ತರ ನಿನ್ನ ಬಾಯಿಂದ ಯೇಸುವನ್ನ ದೂಷಿಸೋ ತರ ನಿನ್ನ ಬಾಯಿಂದ ಚರ್ಚನ ದೂಷಿಸೋ ತರ ದೇವರ ಮಕ್ಕಳನ್ನ ದೂಷಿಸೋ ತರ ಮಾಡ್ತಾರೆ ತಲೆ ತುಂಬುತ್ತಾರೆ ಚರ್ಚ್ ಅಂದ್ರೆ ಕುಟುಂಬನ ಚರ್ಚ್ಗಳಂದ್ರೆ ಕುಟುಂಬಗಳನ್ನ ಒಡೆಯುವಂತ ಸ್ಥಳ ಅಂತ ಮಾತಾಡ್ತಾ ಇದ್ದಾರೆ ದೇವರ ಆಲಯ ಕುಟುಂಬ ಒಡೆಯೋ ಸ್ಥಳ ಅಲ್ಲ ಇದು ದೇವರ ಆಲಯ ಅಂದ್ರೆ ಕುಟುಂಬನ ಹಾಳು ಮಾಡುವ ಸ್ಥಳ ಅಲ್ಲ ಇದು ಕುಟುಂಬಗಳನ್ನ ಕಟ್ಟುವಂತ ಸ್ಥಳ ಇದು ಜೀವನಗಳನ್ನ ಕಟ್ಟುವಂತ ಸ್ಥಳ ಇದು ಪಾಪಗಳನ್ನ ಬಿಡಿಸುವಂತ ಸ್ಥಳ ಇದು ಚರ್ಚ್ ಅಂದ್ರೆ ನಿಮ್ಮನ್ನು ನರಕ ಕೊಯ್ಯುವಂತ ಜಾಗ ಅಲ್ಲ ಇದು ಈ ಆಲಯ ಅಂದ್ರೆ ನಿಮ್ಮನ್ನು ಇಲ್ಲಿಂದ ಪರಲೋಕ ಪರಿಶುದ್ಧರನ್ನಾಗಿ ಮಾಡಿ ಪರಲೋಕಕ್ಕೆ ಒಯ್ಯುವಂತ ಪರಿಶುದ್ಧ ಸ್ಥಳ ಇದು ಅದಕ್ಕೆ ದೇವ್ರ ಮಕ್ಕಳು ಹುಷಾರಿರ್ಬೇಕು ದೇವ್ರ ಮಕ್ಕಳಿಗೆ ಜ್ಞಾನ ಇರಬೇಕು ದೇವ್ರ ಮಕ್ಕಳಿಗೆ ಬುದ್ಧಿ ಇರಬೇಕು ನಾನು ಎಂತ ಜಾಗದಲ್ಲಿ ನಿಂತ್ಕೊಂಡಿನಿ ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡಿನ ಕೆಟ್ಟ ಜಾಗದಲ್ಲಿ ನಿಂತ್ಕೊಂಡಿನ ಒಳ್ಳೆ ಸ್ಥಳದಲ್ಲಿ ನಿಂತ್ಕೊಂಡಿನ ಕೆಟ್ಟ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾನ ಒಳ್ಳೆ ಜನರ ಸಹವಾಸ ಮಾಡಿನ ಕೆಟ್ಟ ಜನರ ಸಹವಾಸ ಮಾಡಿನ ಅಂತ ನಿನಗ್ ಜ್ಞಾನ ಇರಬೇಕು ನನ್ನ ಹೆಸ ಏನ್ ಹೇಳ್ಕೊಟ್ಟನ ಗೊತ್ತಾ ಕೀರ್ತನೆ ಒಂದು ಒಂದು ಓದಿ ನೋಡೋಣ ಕೀರ್ತನೆ ಒಂದು ಒಂದು ಏನ್ ಹೇಳ್ಕೊಟ್ಟ ನೋಡಿ ಒಂದರಿಂದ ಮೂರು ಕೀರ್ತನೆ ಒಂದೇ ಅಧ್ಯಾಯ ಒಂದರಿಂದ ಮೂರು ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು ಬೈಬಲ್ ಏನ್ ಹೇಳುತ್ತೆ ಗೊತ್ತಾ ನೀನ್ ಅಂತ ಕೆಟ್ಟವ್ರ ಜೊತೆ ಹೋಗಿಲ್ಲ ಅಂದ್ರೆ ಅಂತ ಕೆಟ್ಟ ಜನರ ಸಹವಾಸ ಮಾಡಿಲ್ಲ ಅಂದ್ರೆ ಅಂತ ಕೆಟ್ಟ ಜಾಗದಲ್ಲಿ ನೀನ್ ಇಲ್ಲ ಅಂದ್ರೆ ನೀವು ಧನ್ಯರ್ ನೀವು ನಿಮ್ ಜೀವನ ಹೆಂಗಿರ್ತು ಗೊತ್ತಾ ಅಂತ ಪಾಪಿಷ್ಟ ಜನರಿಂದ ದೂರ ಇದ್ರೆ ತಪ್ಪಾದ ಸ್ಥಳದಿಂದ ದೂರ ಇದ್ರೆ ತಪ್ಪಾಗಿರುವಂತ ಜನರಿಂದ ದೂರ ಇದ್ರೆ ತಪ್ಪು ತಪ್ಪಾಗಿ ನಿಮ್ ತಲೆ ಒಳಗಡೆ ಕೆಟ್ಟ ಕೆಟ್ಟದಾಗಿ ತುಂಬುವಂತ ಜನರಿಂದ ದೂರ ಇದ್ರೆ ನನ್ನ ದೇವ್ರ ಹೇಳ್ತಾರೆ ನೀವು ಧನ್ಯರು ನೀವು ನಿಮ್ ಜೀವನ ಹೆಂಗಂದ್ರೆ ನೀರಿನ ಕಾಲುಗಳಲ್ಲಿ ಬೆಳೆದಿರುವಂತ ಮರದ ಹಾಗೆ ನಿಮ್ ಜೀವನ ಇರುತ್ತಂತೆ ಸಹೋದರ ಸಹೋದರಿ ಯಾರಾದ್ರೂ ಬಂದು ಇವತ್ತು ಹಬ್ಬ ಇದೆ ಇವತ್ತು ಫಂಕ್ಷನ್ ಇದೆ ಇವತ್ತು ಮದುವೆ ಇದೆ ಏ ಇವತ್ತು ಒಂದಿನ ನೈಟಿ ಕುಡಿಯಪ್ಪ ಏನಾಗಲ್ಲ ದಿನ ಕುಡಿದಿದ್ರೆ ಏನಾಯ್ತು ಇವತ್ತು ಒಂದು ದಿನ ತಾನೇ ಅಂತ ಕುಡಿ ಅಂತ ನಿನಗೆ ಯಾರಾದ್ರೂ ಬಂದು ಹೇಳಿದ್ರೆ ನೀನು ಅರ್ಥ ಮಾಡ್ಕೋಬೇಕು ನೀನ್ ತಪ್ಪಾದ ಸ್ಥಳದಲ್ಲಿದೆಯಾ ತಪ್ಪಾದಂತ ಒಂದು ಗೈಡೆನ್ಸ್ ನೀನ್ ತಕೊಳ್ತಾ ಇದೀಯಾ ಯಾರಾದ್ರೂ ಬಂದು ನಿನ್ನ ಹತ್ರ ಏ ಜೀವನ ಅಂದ್ರೆ ಏನು ತಿನ್ಬೇಕು ಕುಡಿಬೇಕು ಮಜಾ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ನೀನ್ ನೋಡಿದ್ರೆ ಏನು ಒಂದು ಏನ್ ಚಟ ಇಲ್ಲ ಏನ್ ಅಭ್ಯಾಸ ಇಲ್ಲ ಸನ್ಯಾಸಿ ತರ ಇದೆಯಾ ಜೀವನ ಅಂದ್ರೆ ಇದಲ್ಲ ಜೀವನ ಅಂದ್ರೆ ಎಂಜಾಯ್ ಮಾಡ್ಬೇಕು ಜೀವನ ಅಂದ್ರೆ ಆನಂದ ಪಡ್ಬೇಕು ಇರೋದೇ ಒಂದು ಜೀವನ ಅಂತ ಬಂದು ನಿನ್ ತಲೆ ಕೆಡಿಸ್ತಾ ಇದಾರ ನೀನ್ ಅರ್ಥ ಮಾಡ್ಕೋಬೇಕು ತಪ್ಪಾದ ವ್ಯಕ್ತಿ ಹತ್ರ ನೀನಿದೀಯಾ ತಪ್ಪಾದ ಗೈಡೆನ್ಸ್ ತಗೊಳ್ತಾ ಇದೀಯಾ ಅವ್ರೇನ್ ಸುಲಭವಾಗಿ ಹೇಳ್ಬಿಡ್ತಾರೆ ಇನ್ನು ಕೆಲವು ಜನ ಇದ್ದಾರೆ ಸಿನಿಮಾ ನೋಡಿದೇನ್ ತಪ್ಪು ಸಿಗರೇಟ್ ಕುಡಿಯೋದೇನ್ ತಪ್ಪು ವ್ಯಭಿಚಾರ ಮಾಡೋದೇನ್ ತಪ್ಪು ಲಂಚ ತಗೊಳ್ಳೋದೇನ್ ತಪ್ಪು ಅವಾಗ ಮೊಬೈಲ್ ಅಲ್ಲಿ ಕಳ್ತಂದಿದ್ದ ಈಗ ಪರಸ್ತ್ರೀಗ ಪರಪುರುಷನಿಗೆ ಮೆಸೇಜ್ ಕಳ್ಸೋದೇ ತಪ್ಪು ಏನ್ ದೊಡ್ಡ ಪಾಪ ಅದು ಏನ್ ಮಹಾ ಅಂತ ಕೆಲವು ಜನ ಬಂದು ನಿಮ್ ತಲೆಯಲ್ಲಿ ತುಂಬುತ್ತಾರೆ ಹುಷಾರ್ ನೀನ್ ಅರ್ಥ ಮಾಡ್ಕೋಬೇಕು ತಪ್ಪಾದಂತ ಜನರು ತಪ್ಪಾಗಿ ತಲೆ ತುಂಬುತ್ತಾರೆ ಯಾರಾದ್ರೂ ಬಂದು ಸುಮ್ಮನೆ ಯಾಕೆ ಆಲಯಕ್ಕೆ ಹೋಗ್ತೀಯ ಬಿಟ್ಬಿಡು ಆಲಯನ ಯಾಕೆ ಪ್ರಾರ್ಥನೆ ಮಾಡಕ್ ಹೋಗ್ತೀಯ ಬಿಟ್ಬಿಡು ಪ್ರಾರ್ಥನೆ ಅಂತ ಬಂದು ಹೇಳ್ತಾರೆ ಆ ಟೈಮಲ್ಲಿ ದೇವ್ರಿಗೆ ಸ್ತೋತ್ರ ನೀನ್ ಅರ್ಥ ಮಾಡ್ಕೋಬೇಕು ದೇವ್ರಿಗೆ ಸ್ತೋತ್ರ ತಪ್ಪಾದಂತ ವ್ಯಕ್ತಿ ತಪ್ಪನ್ನೇ ತಲೆಯಲ್ಲಿ ತುಂಬತಾನ ಅಂತ ಹೇಳಿ ನೀನು ಹುಷಾರಾಗಿರ್ಬೇಕು ಒಂದ್ ಮಾತು ಹೇಳ ಇವತ್ತು ಎಷ್ಟೋ ಜನ ಅಂತ ಜನರ ಮಾತು ಕೇಳಿ ಎಂತ ಜನರ ಮಾತು ತಪ್ಪನ್ನ ತಲೆಯಲ್ಲಿ ತುಂಬುವಂತ ಜನರ ಮಾತು ಕೆಟ್ಟದ್ದನ್ನ ತಲೆಯಲ್ಲಿ ತುಂಬುವಂತ ಜನರ ಮಾತು ದಾರಿ ತಪ್ಪಿಸುವಂತ ಜನರ ಮಾತನ್ನು ಕೇಳಿ ಎಷ್ಟೋ ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ದುಃಖ ಪಡ್ತಾ ಇದ್ದಾರೆ ಯಾಕೆ ಗೊತ್ತಾ ಒಬ್ಬನ ಅಳ್ತಾ ಇದ್ದಾನೆ
अय्यो नानवत्तु आ व्यक्ति मात केळिल्ल अंद्रे डाक्टर हत्र होगिदनंते डाक्टर हेळरंते निन्न एरडु किड्नी फेल आगिदे ಇವನು ಮನೆಗೆ ಬಂದು ಎದೆ ಬಂದ ಎದೆ ಎದೆ ಪಡ್ಕೊಂಡು ಅಳ್ತಾನಂತೆ ಅಯ್ಯಯ್ಯೋ ಅವತ್ತು ನನ್ನ ಫ್ರೆಂಡ್ ಮಾತು ಕೇಳಿಲ್ಲ ಅಂದ್ರೆ ಇವತ್ತು ಅವನು ಮಾತು ಕೇಳಿ ನಾನು ಸರಾಯಿ ಕುಡಿದಿಲ್ಲ ಅಂದಿದ್ರೆ ಇವತ್ತು ನಾನು ಕಿಡ್ನಿ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲವೇ ಇವಾಗ ಏನು ಮಾಡಕಾಗುತ್ತೆ ಓದಂತ ಕಿಡ್ನಿಗಳು ವಾಪಸ್ ಬರುತ್ತಾ ಓದಂತ ಲೈಫ್ ವಾಪಸ್ ಬರುತ್ತಾ ನಿನಗೇನು ಕೆಟ್ಟದ ಆಲೋಚನೆ ತುಂಬುವವರು ಈಸಿಯಾಗಿ ತುಂಬುತ್ತಾರೆ ಇನ್ನೊಬ್ಬ ಹೆಣ್ಮಗಳು ಅಳ್ತಾ ಇದ್ದಾಳಂತೆ ಅಯ್ಯೋ ನಾನು ಆ ವ್ಯಕ್ತಿ ಮಾತು ಕೇಳಿ ಅಂತ ತಪ್ಪು ಮಾಡಿಬಿಟ್ಟೆ ನಾನು ಆ ವ್ಯಕ್ತಿ ಮಾತು ಕೇಳಿ ದಾರಿ ತಪ್ಪಿ ಹೋಗಬಾರ್ದಾಗಿತ್ತು ನನ್ನ ಹತ್ರ ಇರೋ ಹಣನೆಲ್ಲ ಕಿತ್ಕೊಂಡು ಇವತ್ತು ನನ್ನನ್ನ ಇಗೋ ಅನಾಥಳಾಗಿ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನೆ ಇನ್ನು ಯಾರು ನನಗೆ ದಿಕ್ಕೋ ಅಂತ ಎದೆ ಎದೆ ಪಡ್ಕೊಂಡು ಅಳ್ತಾ ಇದ್ದಾಳಂತೆ ಇನ್ನು ಎಷ್ಟೋ ಜನ ಯವನಸ್ಥ ಮಕ್ಕಳು ಅಯ್ಯೋ ಆ ಪಾಪಿ ಫ್ರೆಂಡ್ ಮಾತು ಕೇಳಿ ಓದ ಟೈಮಲ್ಲಿ ಓದಲಿಲ್ಲ ಅಭ್ಯಾಸ ಮಾಡೋ ಟೈಮಲ್ಲಿ ಅಭ್ಯಾಸ ಮಾಡಲಿಲ್ಲ ತಂದೆ ಮಾತು ಕೇಳಿಲ್ಲ ತಾಯಿ ಮಾತು ಕೇಳಿಲ್ಲ ಸೇವಕರ ಮಾತು ಕೇಳಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಮಾತು ಕೇಳಿಲ್ಲ ಫ್ರೆಂಡ್ಸ್ ಮಾತು ಕೇಳಿ ಅಲ್ಲಿ ಇಲ್ಲಿ ತಿರುಗಿ ಟೈಮ್ ವೇಸ್ಟ್ ಮಾಡಿ ಫೇಲ್ ಆಗಿ ಇವತ್ತು ನನ್ನ ಜೀವನ ನಾಯಿ ಪಾಡಾಗಿದೆ ಒಂದು ವೇಳೆ ತಾಯಿ ಮಾತು ಕೇಳಿ ತಂದೆ ಮಾತು ಕೇಳಿ ಸೇವಕರ ಮಾತು ಕೇಳಿ ದೇವ್ರ ಮಾತು ಕೇಳಿ ನಾನು ಚೆನ್ನಾಗಿ ಓದಿದ್ರೆ ಒಳ್ಳೆ ಜಾಬ್ ಅಲ್ಲಿ ಇರ್ತಿದ್ದೆ ದಾಮ್ ತುಮನಾಗಿರ್ತಿದ್ದೆ ಇವತ್ತು ನನ್ನ ಪರಿಸ್ಥಿತಿ ನಾಯಿ ಪಾಡು ಯಾಕೆ ತಪ್ಪಾದ ಜನರ ಮಾತು ಕೇಳಿ ತಪ್ಪಾಗಿ ಜನ ತಲೆ ತುಂಬಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಓದಂತ ಲೈಫ್ ವಾಪಸ್ ಬರಲ್ಲ ಕೆಲವು ವರ್ಷಗಳಿಂದೆ ಈ ಆಲಯಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಆರಾಧನೆ ಎಲ್ಲ ಮುಗಿತು ವಾಕ್ಯ ಎಲ್ಲ ಮುಗಿತು ಪ್ರಸಂಗ ಎಲ್ಲ ಮುಗಿತು ಎಲ್ಲ ಜನ ಎಲ್ಲ ಹೋದ್ರು ಲಾಸ್ಟಿಗೆ ಆ ಮೂಲೆಯಲ್ಲಿ ನಿಂತ್ಕೊಂಡೆ ಎಲ್ಲ ಜನ ಹೋಗೋರು ಸುಮ್ಮನೆ ಲಾಸ್ಟಿಗೆ ಬಂದನೆ ಏನು ಕಷ್ಟ ಅಂತ ಹೇಳ್ತಾ ಇಲ್ಲ ಏನು ಸಮಸ್ಯೆ ಅಂತ ಹೇಳ್ತಾ ಇಲ್ಲ ಜೋರಾಗಿ ಅಳ್ತಾ ಇದ್ದಾನೆ ದುಃಖಿ ದುಃಖಿ ಅಳ್ತಾ ಇದ್ದಾನೆ ಎದೆ ಪಡ್ಕೊಂಡು ಅಳ್ತಾ ಇದ್ದಾನೆ ಒಳ್ಳೆಯ ಅಳ್ತಾ ಇದ್ದಾನೆ ನನಗೆ ಬೇಜಾರಾಯ್ತು ಏ ಯಾಕಪ್ಪ ಅಳ್ತಾ ಇದೀಯಾ ಏನು ವಿಷಯ ಅಂತ ಹೇಳು ಮಾತಾಡಿಲ್ಲ ನೀನು ಕಷ್ಟನೇ ಹೇಳಿಲ್ಲ ನಿನ್ಗೆ ಏನಾಗಿದೆ ನಿನಗೆ ಯಾಕೆ ಅಳ್ತಾ ಇದೀಯಾ ಸಾರ್ ಯಾವ ಬಾಯಿಂದ ಹೇಳಿ ಸಾರ್ ನನಗೆ ಏಡ್ ರೋಗ ಬಂದಿದೆ ಸಾರ್ ನನಗೆ ಪರಿಚಯ ಇರುವಂತ ಒಬ್ಬ ವ್ಯಕ್ತಿ ನನ್ನ ಫ್ರೆಂಡು ಒಂದೇ ಒಂದ್ ಸಾರಿ ಪಾಪ ಮಾಡನ ಬಾ ಒಂದೇ ಒಂದ್ ಸಾರಿ ಆ ಸ್ಥಳಕ್ಕೆ ಹೋಗನ ಬಾ ಒಂದೇ ಒಂದ್ ಹತ್ರ ಆ ಸ್ತ್ರೀ ಹತ್ರ ಹೋಗ್ಬಾ ಅಂತ ಹೇಳಿ ನನ್ನ ಒತ್ತಾಯ ಮಾಡಿ ನನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿದನ್ ಸಾರ್ ಆ ಸ್ತ್ರೀ ಜೊತೆ ನಾನು ಪಾಪ ಮಾಡಿದೀನಿ ಸಾರ್ ನನಗೆ ಏಡ್ಸ್ ರೋಗ ಅಂಟ್ಕೊಂಡಿದೆ ಸಾರ್ ನಾನು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೀನಂತೆ ಸಾರ್ ಡಾಕ್ಟರ್ ನನ್ನ ಬದುಕಲ್ ಅಂತ ಹೇಳ್ಕೊಟ್ಟಿದ್ದಾರೆ ಸಾರ್ ಸಾರ್ ದಯಮಾಡಿ ನನ್ನ ಪ್ರಾಣ ಉಳಿಸ್ರಿ ಸಾರ್ ಯಾವನು ಹೇಳದಂತೆ ಹೋಗಿ ಪಾಪ ಮಾಡಂತ ಇವನು ಹೋಗ್ಬಿಟ್ನಂತೆ ಪಾಪ ಮಾಡದಂತೆ ಇವಾಗ ಬರ್ತಾನೆ ನಿನ್ ಫ್ರೆಂಡ್ ನಿನ್ ಪ್ರಾಣ ಉಳಿಸಲಿಕ್ಕೆ ಪ್ರಿಯ ದೇವ್ರ ಮಕ್ಕಳೇ ಇವತ್ತು ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಹಾಲೆಲೂಯಾ ಇವತ್ತು ಯಾರೋ ಮಾತು ಕೇಳಿ ನೀವು ದೇವ್ರಿಗೆ ಸ್ತೋತ್ರ ತಪ್ಪಾದ ಗೈಡೆನ್ಸ್ ತಕ್ಕೊಂಡು ತಪ್ಪಾದ ಡಿಸಿಷನ್ ತಕ್ಕೊಂಡು ಅವ್ರು ಹೇಳ್ದಂಗೆ ನಿನ್ ಪಾಪದ ಕೆಲಸ ಮಾಡಕ್ ಹೋದ್ರೆ ಮುಂದೆ ಒಂದು ದಿನ ನಿನ್ ಜೀವನ ನೆನೆಸಿ ಎದೆ ಎದೆ ಪಡ್ಕೊಳ್ಳೋಂತ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ಇವತ್ತು ದೇವ್ರು ಹೇಳ್ತಾನೆ ಅಂತ ಜನರಿಂದ ದೂರ ಇರೋ ತಪ್ಪಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನ ಕೆಟ್ಟ ಕೆಟ್ಟದಾಗಿ ನಿನ್ ತಲೆಯಲ್ಲಿ ತುಂಬಿಸುವಂತ ಜನರಿಂದ ದೂರ ಇರೋ ಲೋಕದ ಜನರಿಂದ ದೂರ ಇರೋ ಆ ರೀತಿ ನೀನಿದ್ರೆ ದೇವ್ರಿಗೆ ಸ್ತೋತ್ರ ನೀನ್ ಕಾಪಾಡಲ್ಪಡ್ತೀಯ ತಪ್ಪು ಮಾಡಬೇಡ ತಿಳಿದು ಮಾಡಬೇಡ ತಿಳಿದು ತಪ್ಪು ಮಾಡಿ ನೀನು ಬೀದಿ ಪಾಲಾಗಬೇಡ ತಿಳಿದು ತಪ್ಪು ಮಾಡಿ ನೀನು ಬೀದಿ ಪಾಲಾಗಬೇಡ ಬೀದಿ ಪಾಲಾಗಬೇಡ ತಪ್ಪು ಮಾಡಬೇಡ ತಿಳಿದು ಮಾಡಬೇಡ ತಿಳಿದು ತಪ್ಪು ಮಾಡಿದ್ರೆ
ಒಂದು ದಿನ ಬೀದಿ ಪಾಲಾಗೋದು ಕ್ಯಾರೆಕ್ಟರ್, ಎಲ್ಲೋ ಬೀದಿಯಲ್ಲಿ ಸಾಯೋದು ಕ್ಯಾರೆಕ್ಟರ್. ಬಹಳ ಜನ ಹೇಳ್ತಾರೆ ಎಲ್ಲಿದ್ದಾನೆ ದೇವರು, ಎಲ್ಲ ದೇವರೆಲ್ಲ ಸುಳ್ಳು, ದೇವರಿಗೆ ಇವರೆಲ್ಲ ಸುಳ್ಳು, ಇರೋವರೆಗೆ ತಿನ್ಬೇಕು, ಇರೋವರೆಗೆ ಕುಡಿಬೇಕು, ಇರೋವರೆಗೆ ಮಜ ಮಾಡ್ಬೇಕು, ಅದು ಕಾಣ ಲೈಫ್. ಹಲೋ, ದೇವರು ಇಲ್ಲ ಅಂತೇಳಿ ರಕ್ಷಣೆ ಕಳ್ಕೋಬೇಡ. ಐಶ್ವರ್ಯವಂತ ಕೂಡ ಹಂಗೆ ಇದ್ದ, ಹೇ ನನಗೆ ದೇವ್ರು ಬೇಕಾಗಿಲ್ಲ, ನನಗೆ ರಕ್ಷಣೆ ಬೇಕಾಗಿಲ್ಲ, ನನಗೆ ಪಾಪ ಕ್ಷಮಾಪಣೆ ಬೇಕಾಗಿಲ್ಲ, ಪ್ರಾರ್ಥನೆ ಬೇಕಾಗಿಲ್ಲ, ನನಗೆ ಪರಿಶುದ್ಧತೆ ಬೇಕಾಗಿಲ್ಲ, ನನಗೆಂತ ದೇವ್ರನ್ನ ಅಲಕ್ಷ್ಯ ಮಾಡ್ದ, ರಕ್ಷಣೆನ ದೂರ ತಳ್ಳಿದ. ಏನಾಯ್ತು? ನರಕದಲ್ಲಿ ಬಿದ್ದು ಒಂದು ಹನಿ ನೀರಿಗೋಸ್ಕರ ಗೋಳಾಡ್ತಾ ಇದ್ದಾನೆ ಅಬ್ರಹಾಮ. ಲಾಜರನ್ನು ಕಳಿಸು, ಅವನ ತನ್ನ ತುದಿ ಬೆರಳನ್ನ ನೀರಲ್ಲೆತ್ತಿ ನನ್ನ ನಾಲಿಗೆಯಲ್ಲಿ ಒಂದೇ ಒಂದು ಹನಿ ನೀರು ಬಿಡ್ಲೇ. ಇಲ್ಲಿ ಉರಿ, ಇಲ್ಲಿ ಸಂಕಟ, ಇಲ್ಲಿ ಬಾಧೆ, ಈ ಉರಿ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಬಂತಿತ್ತ ಪರಿಸ್ಥಿತಿ? ದೇವರಿಲ್ಲ, ದೇವರಿಲ್ಲ, ಏನಿಲ್ಲ ಅಂತ ದೇವರನ್ನ ತಿರಸ್ಕಾರ ಮಾಡ್ದ, ರಕ್ಷಣೆ ತಿರಸ್ಕಾರ ಮಾಡ್ದ, ಒಂದು ಹನಿ ನೀರಿಗೋಸ್ಕರ ಗೋಳಾಡುವಂತ ಸ್ಥಿತಿ. ನಿಮಗ್ ಕೂಡ ಬಹಳ ಜನ ಇದ್ದಾರೆ, ಏ ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ದೇವರು, ಇರೋವರೆಗೆ ಚೆನ್ನಾಗಿರ್ಬೇಕು, ತಿನ್ಬೇಕಲೇ, ಸುಖ ಪಡ್ಬೇಕಲೇ, ಪಾಪ ಮಾಡ್ಬೇಕಲೇ ಅಂತ ಹೇಳ್ತಾರೆ. ಒಂದು ಮಾತು ಹೇಳ, ಅಂತ ಜನರ ಮಾತು ಕೇಳಿ ಒಂದು ದಿನ ಕೂಡ ಆ ಐಶ್ವರ್ಯವಂತನಾಗೆ ಒಂದು ಹನಿ ನೀರಿಗೋಸ್ಕರ ಗೋಳಾಡುವಂತ ಆ ದುಸ್ಥಿತಿ ನಿನಗೂ ಬರೋದಕ್ಕಿಂತ ಮುಂಚೆ ದೇವರ ಕಡೆ ತಿರುಗೋ. ಇವತ್ತು ರೈಟ್ ಪ್ಲೇಸ್ ಅಲ್ಲಿ ಇದೆಯಾ ನೀನು? ಕರೆಕ್ಟ್ ಆದಂತ ಪ್ಲೇಸ್ ಅಲ್ಲಿ ಇದೆಯಾ? ಸರಿಯಾದಂತ ಜಾಗದಲ್ಲಿ ಇದೆಯಾ? ದೇವರ ಅಂತ ಜಾಗದಿಂದ ನಿನ್ನನ್ನು ಕಾಪಾಡಿ ಕರೆಕ್ಟ್ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಕಾಪಾಡ್ಕೋ ಈ ಸ್ಥಳನ, ಕಾಪಾಡ್ಕೋ ರಕ್ಷಣೆನ, ಕಾಪಾಡ್ಕೋ ಪರಿಶುದ್ಧತನ, ಕಾಪಾಡ್ಕೋ ದೇವರ ರಕ್ಷಣೆ ಒಂದು ಸನ್ನಿಧಾನನ. ಯಾರೋ ಮಾತು ಕೇಳಿ, ಅಂತಿಂತವ್ರ ಮಾತು ಕೇಳಿ, ಪುಂಡ ಪೋಖರಿಗಳ ಮಾತು ಕೇಳಿ, ಆತ್ಮಿಕತೆ ಇಲ್ಲದವ್ರ ಮಾತು ಕೇಳಿ ನಿನ್ನ ಆತ್ಮಿಕತೆ ಕಳ್ಕೋಬೇಡ. ಮಗನಿ ಮಗಳೇ, ಸಹೋದರ ಸಹೋದರಿ, ಯೂದ ಯೇಸುವಿನ ಜೊತೆ ಇದ್ದಾನೆ, ಯೇಸುವಿನ ಜೊತೆ ತಿರುಗಾಡ್ತಾ ಇದ್ದಾನೆ, ಯೇಸುವಿನ ಜೊತೆ ಹಳ್ಳಿಗಳಿಗೆ ಹೋಗ್ತಾ ಇದ್ದಾನೆ, ಯೇಸುವಿನ ಬೋಧನೆ ಕೇಳ್ತಾ ಇದ್ದಾನೆ, ಯೇಸುವಿನ ಜೊತೆ ಊಟ ಮಾಡ್ತಾ ಇದ್ದಾನೆ, ಯೇಸು ಹತ್ರನೂ ಇದ್ದಾನೆ. ಒಳಗೊಳಗೆ ಯೇಸುವಿಗೆ ಗೊತ್ತಿಲ್ದಂಗೆ ರೋಮಾ ಸೈನಿಕರ ಹತ್ರ, ರೋಮಾ ಅರಸರ ಹತ್ರ ಕೂಡ ಹೋಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಅಲ್ಲಿಂದ ಲಂಚ ತಕ್ಕೊಂಡು ಯೇಸುವನ್ನು ಹಿಡ್ಕೊಡ ಪ್ಲಾನು ಕೂಡ ಮಾಡ್ತಾ ಇದ್ದಾನೆ. ಏನ್ ತುಂಬುತ್ತಾ ಇದ್ದಾರೆ ಅವರಿಗೆ, ಅವನಿಗೆ ಯೇಸುವನ್ನು ಹಿಡ್ಕೊಡ್ತೀಯಾ, ಯೇಸುವನ್ನು ಸಾಯಿಸ್ತೀವಿ, ನೀನು ಹೆಲ್ಪ್ ಮಾಡ್ತೀಯಾ, ಏನ್ ತುಂಬಿದ್ರು ಅವನಿಗೆ? ತಪ್ಪಾಗಿ ತುಂಬಿದ್ರು, ಯೇಸುವನ್ನ ಸಾಯಿಸೋದಕ್ಕೆ ತಲೆಯಲ್ಲಿ ತುಂಬಿದ್ರು. ಅವನು ಏನಂತ ಗೊತ್ತಾ? ಏನನ್ಬೇಕಾಗಿತ್ತು ಅವನು? ನನ್ನ ಪ್ರಾಣ ಹೋದ್ರೂ ಸಹ ನಾನು ಯೇಸು ಸ್ವಾಮಿನ ಕೊಲ್ಲಲಿಕ್ಕೆ ನಾನು ಮಾತ್ರ ಕೈ ಜೋಡಿಸಲ್ಲ ಅನ್ಬೇಕಾಗಿತ್ತ ಇಲ್ವಾ ಅಂದನ? ಅರ್ಧಂಬರ್ಧ ಬೆಂದಿದ್ದಾನೆ. ನಾನು ಹೇಳ, ಯಾರು ಸರಿಯಾಗಿ ದೇವ್ರನ್ನ ತಿಳ್ಕೊಂಡಿಲ್ವೋ, ಯಾರು ಸರಿಯಾಗಿ ದೇವ್ರನ್ನ ಅರ್ಥ ಮಾಡ್ಕೊಂಡಿಲ್ವೋ, ಇವತ್ತಲ್ಲ ನಾಳೆ ಅಂತ ಜನರು ನಿಮ್ಮನ್ನ ಮೋಸ ಮಾಡೋದು ಗ್ಯಾರಂಟಿ, ನಿಮ್ಮನ್ನೇ ಅವರು ನಾಶ ಮಾಡೋದು ಗ್ಯಾರಂಟಿ. ಯೇಸ್ವಾಮಿ ಹಿಡ್ಕೊಟ್ಟ ನೋಡ್ರಿ, ಯೇಸ್ವಾಮಿನ ಕೊಲ್ಲಕ್ಕೆ ಹೆಲ್ಪ್ ಮಾಡಂದ್ರೆ ಹೆಲ್ಪ್ ಮಾಡ್ತೀನಂತ ಅವನು. ಎಂತ ವೇಸ್ಟ್ ಫೆಲೋ, ಯಾಕಂದ್ರೆ ಅಂತ ಜನರ ಹತ್ರ ಹೋದ್ರೆ ಹಂಗೆ ತಯಾರು ಮಾಡ್ತಾರೆ. ಯಾಕೆ ಹೋಗ್ಬೇಕಾಗಿತ್ತು ಅವನು? ಕೆಲವು ಜನರ ಹತ್ರ ನೀನು ಸಹವಾಸ ಮಾಡಿದ್ರೆ ಆ ಜನ ನಿಮ್ಮ ಕುಟುಂಬಕ್ಕೆ ನೀವು ತಿರುಗಿ ಬೀಳಂಗೆ ತಯಾರು ಮಾಡ್ತಾರೆ. ಕೆಲವು ಜನರ ಹತ್ರ ನೀವು ಹೋದ್ರೆ ನಿಮ್ ತಾಯಿಗೆ ನೀವು ತಿರುಗಿ ಬೀಳೋ ತರ, ನಿಮ್ ತಂದೆಗೆ ನೀವು ತಿರುಗಿ ಬೀಳೋ ತರ, ನಿಮ್ ಸೇವಕರಿಗೆ ನೀವು ತಿರುಗಿ ಬೀಳೋ ತರ, ನಿಮ್ ದೇವರಿಗೆ ನೀವು ತಿರುಗಿ ಬೀಳೋ ತರ ನಿಮ್ಮನ್ನು ತಯಾರು ಮಾಡ್ತಾರೆ. ಯಾಕೆ ಹೋಗ್ಬೇಕು ನಿನ್ನಲ್ಲಿ? ಏನಿತ್ತು ಕೆಲಸ ನಿಂದಲ್ಲಿ? ಈ ವ್ಯಕ್ತಿ ನಮ್ಮ ದೇವ್ರ ಬಗ್ಗೆ ಕೆಟ್ಟದ್ ಮಾತಾಡ್ತಾನಪ್ಪ, ನಮ್ಮ ಸಭೆ ಬಗ್ಗೆ ಕೆಟ್ಟದ್ ಮಾತಾಡ್ತಾನಪ್ಪ, ನಮ್ಮ ಸೇವಕರ ಬಗ್ಗೆ ಕೆಟ್ಟದ್ ಮಾಡ್ತಾನಪ್ಪ ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕಾಗಿತ್ತು. ಬುದ್ಧಿ ಇರೋನಾಗಿದ್ರೆ, ಬುದ್ಧಿ ಇರೋಳಾಗಿದ್ರೆ ಹೋಗ್ಬಾರ್ದು ನಾನಲ್ಲಿ. ನಮ್ಮ ದೇವ್ರ ಬಗ್ಗೆ
ನಿನ್ನ ದೇವರ ಬಗ್ಗೆ ನಿನಗೆ ಅಭಿಮಾನ ಇರಬೇಕು. ನಿನ್ನ ಕುಟುಂಬದ ಮೇಲೆ ನಿನಗೆ ಹೆಂಗ ಅಭಿಮಾನ ಆಯ್ತು, ನಿಮ್ಮ ತಂದೆ ತಾಯಿಗಳ ಮೇಲೆ ನಿಮಗೆ ಹೆಂಗ ಅಭಿಮಾನ ಆಯ್ತು, ನಿಮ್ಮ ದೇವರಂದ್ರೆ ನಿಮ್ಮ ಸಭೆ ಅಂದ್ರೆ ನಿಮ್ಮ ಸೇವಕರಂದ್ರೆ ಬಿಟ್ಟು ಕೊಡಬಾರದ್ರೆ. ಯೇಸು ಸ್ವಾಮಿ ಹಿಡ್ಕೊಡ್ಬೇಕಂತ ಹಿಡ್ಕೊಟ್ಟ, ಮುಂದೆ ಅವನ ಗತಿ ಏನಾಯ್ತು ಗೊತ್ತಾ, ಉರ್ಲಾಕೊಂಡು ಸತ್ತೋದ. ನೋಡ್ರಿ, ಒಳ್ಳೆ ಕೆಲಸ ಮಾಡಿದ್ರೆ ನಾಲ್ಕು ದಿನ ಇರ್ತೀವಿ ಲೋಕದಲ್ಲಿ, ಇಲ್ಲಿ ಇರ್ತೀವಿ, ಇಲ್ಲಿ ಕಣ್ಣು ಮುಚ್ಚಿದ್ರೆ ಪರಲೋಕದಾಗಿರ್ತೀವಿ. ಕೆಟ್ಟ ಜನರ ಮಾತು ಕೇಳಿ ಕೆಟ್ಟದ್ದಲ್ಲೇ ತಲೆ ತುಂಬಿಕೊಂಡ್ರೆ ನಿನಗೆ ಶಿಕ್ಷೆ ಮಾತ್ರ ತಪ್ಪಿದಲ್ಲ. ಇವಾಗ ದೇವ್ರ ಶೋತ್ರ, ಈ ದೂತರು ಯೇಸು ಸ್ವಾಮಿ ಎರಡನ ಹತ್ರ ಬಂದ್ರು. ಇವನು ಏರೋದಂದ, ನೀವು ಹೋಗಿ ನೋಡಿ ಬಂದು ಹೋಗ್ರಿ ಮತ್ತೆ ನನ್ನ ಹತ್ರ. ಏರೋದು ಯಾರಿಗೆ ಹೋಲಿಕೆ ಗೊತ್ತಾ, ಸೈತಾನನಿಗೆ ಹೋಲಿಕೆ, ಪಾಪಕ್ಕೆ ಹೋಲಿಕೆ. ಈಗ ದೂತ್ ಇವರು ಜೋಯಿಸರು ಯಾರ ಹತ್ರ ಹೋದ್ರು, ಯೇಸು ಹತ್ರ ಹೋದ್ರು. ಯೇಸು ನೋಡಿದ್ರು, ಮೊಣಕಾಲ ಕಂಡ ಬಿದ್ದು ಆರಾಧನೆ ಮಾಡಿದ್ರು. ಎಲ್ಲ ಆರಾಧನೆ ನೋಡಿ, ಯೇಸು ನೋಡಿ ಸಂತೋಷಪಟ್ಟು ಆರಾಧನೆ ಮಾಡಿ ವಾಪಸ್ ಎಲ್ಲಿಗೆ ಹೋಗ್ಬೇಕಂತ ಬರ್ತಾ ಇದಾರೆ ಗೊತ್ತಾ, ಎಲ್ಲಿಗೆ ಹೋಗ್ಬೇಕಂತ ಬರ್ತಾ ಇದಾರೆ. ಕರೆಕ್ಟ್, ಏರೋದ್ ರಾಜನ ಹತ್ರ ಹೋಗ್ಬೇಕಂತ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ದೂತನ ಸ್ವರ, ಜೋಯಿಸರೇ ನೀವು ತಿರುಗಿ ಏರೋದ್ರ ರಾಜನ ಹತ್ರ ಹೋಗಬೇಡ್ರಿ, ಅವನು ಯೇಸುವನ್ನು ಕೊಲ್ಲಬೇಕಂತ ಇದ್ದಾನೆ, ನೀವು ಬೇರೆ ದಾರಿಯಿಂದ ನಿಮ್ಮ ದೇಶಕ್ಕೆ ನೀವು ಹೋಗ್ರಿ. ಇವತ್ತು ಒಂದು ಮಾತು ಹೇಳ್ತೀನಿ, ಹಾಲೆಲೂಯಾ. ಈ ಭಾನುವಾರ ದಿನ, ಈ ಪರಿಶುದ್ಧದ ದಿನ, ಪರಿಶುದ್ಧ ದಿನ, ದೇವರ ಸ್ವರ ಏನು ಗೊತ್ತಾ, ಮಗನೇ ಮಗಳೇ ಸಹೋದರ ಸಹೋದರಿ, ನೀವು ತಿರುಗಿ ಯೆರೋದನ ಹತ್ರ ಹೋಗಬೇಡ, ತಿರುಗಿ ಲೋಕದ ಹತ್ರ ಹೋಗಬೇಡ, ತಿರುಗಿ ಸೈತಾನ ಹತ್ರ ಹೋಗಬೇಡ, ತಿರುಗಿ ಪಾಪಿಷ್ಟ ಜನರ ಹತ್ರ ಹೋಗಬೇಡ, ತಿರುಗಿ ಪಾಪಿಷ್ಟ ಜನರು ಕೂತ್ಕೊಂಡಂತ ಜಾಗದಲ್ಲಿ ಕೂತ್ಕೋಬೇಡ. ಯಾವ ವ್ಯಕ್ತಿ ನಿನಗೆ ತಲೆಯಲ್ಲಿ ಕೆಟ್ಟದ್ದು ತುಂಬುತ್ತಾನೋ, ಯಾವ ಸ್ತ್ರೀ ನಿನಗೆ ಕೆಟ್ಟದ್ದು ತುಂಬುತ್ತಾಳೋ, ಯಾವ ಜಾಗದಲ್ಲಿ ನಿನಗೆ ಕೆಟ್ಟದ್ದು ತುಂಬುತ್ತಾರೋ, ಅಂತ ಜಾಗಕ್ಕೆ ನೀನ್ ತಿರುಗಿ ಹೋಗ್ಬೇಡ. ಅವತ್ತು ದೂತರು ಜೋಯಿಸರಿಗೆ ಹೇಳದಂಗೆ, ಇವತ್ತು ದೇವರ ಸ್ವರ ನಿನಗೆ, ಆ ಪಾಪಿಷ್ಟ ಫ್ರೆಂಡ್ಸ್ ಹತ್ರ ಹೋಗ್ಬೇಡ, ಆ ಪಾಪಿ ಒಂದು ಹತ್ತು ಜನ ಸೇರಿ ಗುಂಪು ಕೂಡಿ ಎಣ್ಣೆ ಹೊಡ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಪಾಪಿಷ್ಟ ಕಾರ್ಯಗಳನ್ನು ಮಾಡಿಕೊಂಡು ಆ ರೀತಿ ವರ್ತನೆ ಮಾಡ್ತಿರುವಂತ ಜನರ ಹತ್ರ ವಾಪಸ್ ಹೋಗ್ಬೇಡ ನೀನು. ಜ್ಞಾನೋಕ್ತಿ ಬರೆದ ಪುಸ್ತಕ 1:8-10, 1:8 ಮತ್ತು 10 ಮತ್ತು 15 ಹಂಗೋದಿ. ದೇವರಿಗೆ ಸ್ತೋತ್ರ. ಮಗನೇ, ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು. ಅವ್ರ ಉಪದೇಶ ಕೇಳ್ತೀಯಾ, ದೇವ್ರ ಉಪದೇಶ ಕೇಳ್ಬೇಕ ನಾವು? ಯಾರು ಉಪದೇಶ ಕೇಳ್ಬೇಕಂತ? ನನ್ನ ಮಗನೇ, ಮಗನೇ, ತಂದೆಯ ಉಪದೇಶವನ್ನು ಕೇಳು. ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ನಿನ್ನ ತಾಯಿಯ ಬೋಧನೆ ತೊರೆಯಬೇಡ. 10 ಮಗನೇ, ಮಗನೇ, ಪಾಪಿಗಳು, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ, ಪಾಪಿಗಳು ದುಷ್ಪ್ರೇರಣೆಯನ್ನ ಮಾಡಿದರೆ ನೀನು ಒಪ್ಪಲೇಬೇಡ. ಏನು ಒಪ್ಪಬೇಕಂತ ಒಪ್ಪಬಾರ್ದಂತೆ? ಏ, 190 ಕುಡಿಯನ ಬಾ, ಏ ಅಲ್ಲಿ ಎಣ್ಣೆ ಪಾರ್ಟಿ ಮಾಡ್ತೀವಿ ಬಾ, ಏ ಸಿಗರೆಟ್ ಕುಡಿದ್ರೆ ಏನ್ ತಪ್ಪಿಲ್ಲ, ಏ ಸಿನಿಮಾ ನೋಡಿದ್ರೆ ಏನ್ ತಪ್ಪಿಲ್ಲ, ಅವಾಗ ಅವಾಗ ನಾವು ಕೆಟ್ಟ ಕಾರ್ಯ ಮಾಡಿದ್ರೆ ಏನ್ ತಪ್ಪಿಲ್ಲ ಅಂತ ಬಂದು ನಿನ್ ತಲೆ ತುಂಬತಾರಲ್ಲ, ಪಾಪಿಗಳು ದುಷ್ಪ್ರೇರಣೆ ಮಾಡಿದರೆ ನೀನು ಒಪ್ಪಲೇಬೇಡ. ಮಗನೇ, ಮಗನೇ, ಮಗಳೇ, ಮಗನೇ, ಮಗಳೇ, ಅವರೊಡನೆ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು. ಅಂತವ್ರ ದಾರಿಯಲ್ಲಿ ನಡಿಬೇಡ ನೀನು. ಮುಂದೆ ಅವರ ಮಾರ್ಗದಲ್ಲಿ, ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ಏನಂತರಿ, ಅವ್ರ ಮಾರ್ಗದಲ್ಲಿ ನೀನು ಏನಾಗ್ಬಾರದು? ಅವ್ರು ಹೋಗ್ಲಿ ಪರವಾಗಿಲ್ಲ, ಅವ್ರು ಎಂಜಾಯ್ 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 ಅಂತಾರಲ್ಲ, ಮಾಡ್ಲಿ ಪರವಾಗಿಲ್ಲ. ಏಡ್ಸ್ ರೋಗನೋ ಇನ್ನೊಂದು ರೋಗನೋ ಒತ್ಕೊಂಡು ಹೋಗೋದು ಬರಬಾರದು ಬಂದಾಗ ಅವರು ದಿಕ್ಕಿಲ್ಲದ ಸ್ಥಿತಿಯಲ್ಲಿ ಅಳುತ್ತಾರೆ, ಅನುಭವಿಸ್ತಾರೆ ಅವರು. ನೀನ್ಯಾಕೆ ಅವ್ರ ಮಾತು ಕೇಳಿ ಹಾಳಾಗಿ ಹೋಗ್ತೀಯ? ಆ ರೀತಿ ನೀವು ಯೆರೋದನ ಹತ್ರ ಹೋಗ್ಬೇಡ್ರಿ ಅಂತ ಹೇಳಿದಾಗ ದೂತ್ರ ಏನ್ ಮಾಡಿದ್ರು? ಹೋದ್ರ ಹೋಗ್ಲಿಲ್ವಾ? ಮಗನೇ, ಮಗಳೇ, ಸಹೋದರ ಸಹೋದರಿ, ಇವತ್ತೇ ಅಂತ ಜನರು ಕಾಂಟ್ಯಾಕ್ಟ್ ಇದ್ರೆ ಕಟ್ ಮಾಡು. ಅಂತ ಜಾಗದಗಳು ಇಟ್ಕೊಂಡಿದ್ರೆ ಕಟ್ ಮಾಡು, ಯಾಕಂದ್ರೆ ಅದು ನಿನಗೆ ಕ್ಷೇಮ ಅಲ್ಲ,
ಅದು ಯಾವತ್ತಿದ್ರು ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಒಂದು ವೇಳೆ ಜೋಯಿಸ್ರೆ ಏನಾದರೂ ವಾಪಸ್ ಹೆರೋದನ ಹತ್ರ ಹೋಗಿದ್ರೆ ಯೇಸುವಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಕರೆಕ್ಟಾ ಇವತ್ತು ಸಹ ಪಾಪದ ಸಹವಾಸ ಮಾಡಿದ್ರೆ ಯಾರು ಏನೇನು ಹೇಳ್ತಾರೋ ಕೆಟ್ಟದ್ನೆಲ್ಲ ಕೇಳಿದ್ರೆ ನಿನಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಮೇನ್ ಅದಕ್ಕೆ ಒಂದಿನ ಯೇಸುವನ ಶಿಷ್ಯನೆಲ್ಲ ಕುಂದಿಸ್ಕೊಂಡಿದ್ದ ಬಹಳ ಜನ ಏ ಇಲ್ಲಪ್ಪ ನಮ್ಮ ಕೈಲಿ ನಾವು ಹಿಂಗೆ ಇಷ್ಟು ಕಟ್ಟುನಿಟ್ಟಾಗಿ ನಮ್ಮ ಕೈಲಿ ನಡ್ಕೊಳಕ್ಕಾಗಲ್ಲ ಇಷ್ಟು ಪರಿಶುದ್ಧವಾಗಿ ನಾವು ಇರೋಕ್ಕಾಗಲ್ಲ ನಾವು ತಿಂದಂಗೆ ಕುಡಿದಂಗೆ ಮಜಾ ಮಾಡ್ದಂಗೆ ಇರೋಕ್ಕಾಗಲ್ಲ ಎಣ್ಣೆ ಬಿಟ್ಟಿರೋಕ್ಕಾಗಲ್ಲ ಈ ಅಲ್ಲಡಿಕೆ ಬಿಟ್ಟಿರೋಕ್ಕಾಗಲ್ಲ ಸಿಗರೇಟ್ ಬಿಟ್ಟಿರೋಕ್ಕಾಗಲ್ಲ ಇಷ್ಟು ಪರಿಶುದ್ಧವಾಗಿ ನಮ್ಮ ಕೈಲಿ ಇರೋಕ್ಕಾಗಲ್ಲ ಇದು ಬೋಧನೆ ಭಾಳ ಕಠಿಣ ಐತಿ ಅಂತೇಳಿ ಭಾಳ ಜನ ಬಿಟ್ಟೋದ್ರಂತೆ ಯೇಸುವನ್ನು ಬಿಟ್ಟೋದ್ರಂತೆ ಬಿಟ್ಟೋದಾಗ ಯೇಸ್ವಾಮಿ ಕೆಲವು ಜನ ಉಳ್ಕೊಂಡಿದ್ರು ಶಿಷ್ಯರು ಪೇತ್ರ ಕೇಳ್ತಾನೆ ಪೇತ್ರ ನೋಡು ಅವ್ರು ನನ್ನ ಮಾರ್ಗ ಬಹಳ ಇಕ್ಕಟ್ಟ ಅಂತ ಹೋಗ್ಬಿಟ್ರು ನೀನು ಹೋಗ್ಬೇಕಂತ ಇದೀವಿ ಹೋಗು ನೀನು ಹೋಗು ಪೇತ್ರ ಒಂದು ಮಾತು ಹೇಳ್ತಾನೆ ಯೇಸಯ್ಯ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ನಿನ್ನ ಬಿಟ್ಟು ನನಗೆ ಯಾರಿದ್ದಾರೆ ನಿನ್ ಬಿಟ್ರೆ ನನಗೆ ಒಳ್ಳೆ ದಾರಿ ತೋರಿಸೋರು ಒಳ್ಳೆ ಮಾರ್ಗ ತೋರಿಸೋರು ನನ್ನನ್ನು ಕಾಪಾಡೋರು ನನ್ನ ಸ್ವಸ್ಥ ಮಾಡೋರು ನನ್ನನ್ನು ಪರಲೋಕಕ್ಕೆ ಒಯ್ಯುವಂಥವರು ಈ ಲೋಕದಲ್ಲಿ ನಿನ್ ಬಿಟ್ರಿ ಯಾರಿದ್ದಾರೆ ಯೇಸಯ್ಯ ನಿನ್ನ ಬಿಟ್ರೆ ಪ್ರಾಣ ಹೋಗುವವರೆಗೂ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನಿನ್ನತ್ರ ಇದ್ರೆ ನಿನ್ನತ್ರ ಇದ್ರೆ ದೇವರಿಗೆ ಸ್ತೋತ್ರ ನನಗೆ ನಿತ್ಯ ಜೀವ ಸಿಗುತ್ತೆ ಪರಲೋಕ ಸಿಗುತ್ತೆ ಇನ್ನು ಪೌಲನನ್ನು ಸಹ ಕರೆದು ಕೇಳ್ತಾನೆ ನೀನು ಹೋಗ್ಬೇಕಂತ ಇದೀಯ ಹೋಗು ಲೋಕದಲ್ಲಿ ನೋಡ್ರಿ ಎಷ್ಟು ಜನ ಹೋದ್ರು ಹೋಗ್ಬಿಟ್ರೆ ನಾನು ಬಿಟ್ಟು ಆರಾಮ ಎಂಜಾಯ್ ಮಾಡಕ್ಕೆ ಹೋಗ್ತೀಯ ಹೋಗು ಪೌಲ ಅಂದ ದೇವರೇ ಏನಂದ ಗೊತ್ತಾ ಪೌಲ ದೇವರೇ ಆ ಲೋಕ ನನ್ನ ದೃಷ್ಟಿಯಲ್ಲಿ ಕಸ ದೇವರೇ ಆ ಲೋಕನ ಅದೇನು ದೊಡ್ಡದನ್ಕೊಂಡಿಲ್ಲ ದೇವ್ರೆ ಅದನ್ನ ನಾನು ಕಸ ಅನ್ಕೊಂಡಿನಿ ದೇವರೇ ದೇವರೇ ಬದುಕಿದ್ರು ನಿನಗಾಗಿ ದೇವರೇ ಸತ್ರು ನಿನಗಾಗಿ ದೇವರೇ ನಿನ್ನ ಪಾದ ಮಾತ್ರ ನಾನು ಬಿಟ್ಟು ಹೋಗಲ್ಲ ದೇವರೇ ಆಮೇನ್ ದೇವ್ರ ಕ್ಷೋತ್ರ ಎಷ್ಟು ಜನ ಹೇಳ್ತಾರೆ ದೇವರೇ ನಿನ್ನ ಪಾದ ಬಿಟ್ಟು ನಾವು ಎಂದು ಹೋಗಲ್ಲ ನಿನ್ನ ಪಾದ ಬಿಟ್ಟು ನಾವೆಲ್ಲಿ ಹೋಗಲ್ಲ ನಿನ್ನ ಹತ್ರ ಒಂದು ಮಾತು ಹೇಳ್ತೇನ್ರಿ ದೇವರಿಲ್ಲಿ ನಮ್ಮ ಜೀವನ ಕಟ್ಟಿದ್ದಾನೆ ದೇವರಿಲ್ಲಿ ನಮ್ಮ ಕುಟುಂಬನ ಕಟ್ಟಿದ್ದಾನೆ ನಮ್ಮ ಕುಟುಂಬಗಳನ್ನ ದೇವರು ಕಟ್ಟಿದ್ದಾನೆ ನಮ್ಮನಲ್ಲಿ ಸ್ವಸ್ಥ ಮಾಡಿದ್ದಾನೆ ನಮ್ಮನ್ನು ತಿದ್ದಿದ್ದಾನೆ ನಮ್ಮನ್ನು ನೂತನ ಪಡಿಸಿದ್ದಾನೆ ನಮ್ಮ ಕಣ್ಣೀರು ಒರೆಸಿದ್ದಾನೆ ದೇವರಿಗೆ ಶೋತ್ರ ಆಲ್ರೆಡಿ ನಮ್ಮ ಹೆಸರುಗಳು ಜೀವ ಬಾಧ್ಯರ ಪುಸ್ತಕದಲ್ಲಿ ದೇವರು ಬರೆದಿದ್ದಾನೆ ಒಂದು ದಿನ ನಾವು ಇಲ್ಲಿ ಕಣ್ಣು ಮುಚ್ಚುವಾಗ ಪರಲೋಕದಲ್ಲಿ ಕಣ್ಣು ತೆಗಿತಾ ಇದ್ದೇವೆ ದೇವರು ಹೇಳ್ತಾನೆ ಹಲ್ಲೆಲೂಯಾ ನೀವು ಲೋಕಕ್ಕೆ ದೂರ ಇದ್ದು ಪಾಪದ ಜಾಗಕ್ಕೆ ದೂರ ಇದ್ದು ಕೆಟ್ಟ ಜನರಿಂದ ದೂರ ಇದ್ದು ಕೆಟ್ಟದ್ದು ತುಂಬುವಂತ ಜನರಿಂದ ದೂರ ಇದ್ರೆ ಹಲ್ಲೆಲೂಯಾ ನಿತ್ಯ ಜೀವ ನೀವು ಹೊಂದಿಕೊಳ್ತಾ ಇದ್ದೀರಾ ಆಮೇಲೆ